ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶೇರ್ ಮಾರ್ಕೆಟಲ್ಲಿ ನೀವು ಕೂಡ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ನು ಮಾಡ್ಬೋದು, ಕೆಲವೊಂದ್ಸಲ ಲಾಸು ಕೂಡ ಆಗುತ್ತೆ. ಸೊ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಕೂಡ 1% ಕೂಡ ಗೊತ್ತಿಲ್ಲ ಅಂದವ್ರಿಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ನೀವು ಶೇರ್ ಮಾರ್ಕೆಟ್ ಒಳಗೆ ಹೆಂಗೆ ಎಂಟ್ರಿ ಆಗೋದು, ಸೊ ಅದರಲ್ಲಿ ಯಾವ ಥರ ಪ್ರೊಸೀಜರ್ ಇರುತ್ತೆ ಎಲ್ಲನೂ ಕೂಡ ಸಿಂಪಲ್ಲಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮುಂದೆ ಇನ್ನೂ ವಿಡಿಯೋಸ್ಗಳು ಬರುತ್ತೆ ಶೇರ್ ಮಾರ್ಕೆಟ್ ಬಗ್ಗೆ, ನೀವು ಯಾವ ಥರ ಶೇರ್ನ ಪರ್ಚೇಸ್ ಮಾಡೋದು, ಸೆಲ್ ಮಾಡೋದು ಹೆಂಗೆ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಏನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಶೇರ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದು ಹೋಗ್ಬೇಡಿ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕ್ಯಾಚ್ ಆಗೋಲ್ಲ. ಓಕೆ, ಸೊ ಮೊದಲನೇದಾಗಿ ಇವಾಗ ನಾನು ಒಂದು ಕಂಪ್ನಿನ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಒಂದು ಎಕ್ಸಾಂಪಲ್, ಲಕ್ಕಿಲಿಕೇಶ್ ಅಂತ ಒಂದು ಕಂಪ್ನಿ ತೆಗಿಬೇಕು ಅಂತ ಅಂದ್ಕೊಂಡೆ. ನಾನು ಏನು ಮಾಡ್ತೀನಿ, ನನಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಒಂದು 10 ಲಕ್ಷ ಬೇಕು ಅಂತ ಅಂದ್ಕೊಳ್ಳಿ. ನನ್ನ ಹತ್ರ 4 ಲಕ್ಷ ಇರುತ್ತೆ, ಇನ್ನು 6 ಲಕ್ಷ ನಾನು ಹೆಂಗಾದರೂ ಮ್ಯಾನೇಜ್ ಮಾಡಬೇಕು. 6 ಲಕ್ಷ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಬ್ಯಾಂಕಲ್ಲಿ ನಾನು ಲೋನ್ ತೊಗೊಂಡ್ರೆ ಇಂಟ್ರೆಸ್ಟ್ ಜಾಸ್ತಿ ಕಟ್ಟಬೇಕು. ಅದ್ರ ಬದಲು ನಾನು ಏನು ಮಾಡ್ತೀನಿ ಅಂತಂದರೆ, ಈ ಒಂದು ಶೇರ್ ಮಾರ್ಕೆಟ್ಗೆ ನಾನು ಎಂಟ್ರಿ ಆಗಿ ಸೆಬಿ ಹತ್ರ ನಾನು ರಿಜಿಸ್ಟರ್ ಆಗೋದಕ್ಕೆ ಹೋಗ್ತೀನಿ. ನಾನು ಈ ಥರ ಒಂದು ಹೊಸ ಕಂಪ್ನಿ ಶುರು ಮಾಡ್ತಾ ಇದ್ದೀನಿ, ಸೊ ನನ್ನ ರಿಜಿಸ್ಟರ್ ಮಾಡಿಕೊಡಿ ಅಂತ ನಾನು ಹೋಗ್ತೀನಿ. ಯಾಕೆ ಸೆಬಿ ಹತ್ರನೇ ಹೋಗಬೇಕು ಅಂತಂದರೆ, ಶೇರ್ ಮಾರ್ಕೆಟ್ನೆಲ್ಲ ನೋಡ್ಕೊಳ್ಳೋದೆ ಮ್ಯಾನೇಜ್ ಮಾಡೋದೇ ಈ ಒಂದು ಸೆಬಿ. ಓಕೆ, ಸೆಬಿ ಒಂದು ದೊಡ್ಡ ಮನೆ ಅಂತ ಅರ್ಥ ಮಾಡ್ಕೊಬಿಡಿ. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ಸೊ ಅದು ನಂಬರ್ 1. ಸೊ ಮೇಲ್ಗಡೆ ಎಲ್ಲ ಮಾರ್ಕೆಟಲ್ಲಿ ಏನೇನೆಲ್ಲ ನಡೀತಾ ಇದೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋದೇ ಈ ಒಂದು ಸೆಬಿ. ಸೆಬಿ ಅಂತಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಇಂಡಿಯಾ ಅಂತಂದ್ಬಿಟ್ಟು. ಓಕೆ, ಈ ಒಂದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಇಂಡಿಯಾದಲ್ಲಿ ನಾನು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಲಕ್ಕಿಲಿಕೇಶಸ್ ಅಂತ ಒಂದು ಕಂಪ್ನಿ ಶುರು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂತು ಅಂತಂದರೆ, ಅವರೇನಾದರೂ ರಿಜಿಸ್ಟರ್ ಮಾಡಿದ್ರು ಅಂತಂದರೆ, ಯಾಕೆಂತಂದರೆ ಓದಿದ್ದ ಎಲ್ಲ ಕಂಪ್ನಿನೂ ಅವ್ರು ರಿಜಿಸ್ಟರ್ ಮಾಡಲ್ಲ, ಆ್ಯಂಡ್ ಓದಿದ ತಕ್ಷಣವೇ ಅವರು ರಿಜಿಸ್ಟರ್ ಕೂಡ ಮಾಡಲ್ಲ. 1 ತಿಂಗಳು 2 ತಿಂಗಳು 1 ವರ್ಷ ಕೂಡ ಆಗ್ಬೋದು. ಅಕಸ್ಮಾತ್ ನನ್ನ ಒಂದು ಕಂಪ್ನಿ ರಿಜಿಸ್ಟರ್ ಆಗೋಯ್ತು ಅಂತ ಅಂದ್ಕೊಳ್ಳಿ, ಆವಾಗ ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂತಂದರೆ IPO ಮಾಡ್ತೀನಿ. IPO ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತಂದ್ಬಿಟ್ಟು. ಓಕೆ, ಸೊ ಈ ಒಂದು ಕೆಲಸನ ನಾನು ಮಾಡ್ತೀನಿ ಅಂತಂದರೆ, ನಾನು ಫಸ್ಟು ನಾನು ಶೇರ್ಸ್ಗಳನ್ನ ನಾನು ಮಾರಾಟ ಮಾಡ್ತೀನಿ. ನನ್ನ ಒಂದು ಕಂಪ್ನಿಲಿ ಒಂದಷ್ಟು ಶೇರ್ಸ್ಗಳನ್ನ ತೆಗೆದು ನಾನು ಒಂದೊಂದು ಶೇರ್ಗೆ 1,000 ರೂಪಾಯಿ ಬೆಲೆ ಇಟ್ಬಿಟ್ಟು ಶೇರ್ಸ್ಗಳನ್ನ ಜನಗಳಿಗೆ ಆಫರ್ ಮಾಡ್ತೀನಿ. ಆವಾಗ ಆಫರ್ ಮಾಡಿದಾಗ ಜನಗಳಿಗೆ ಇಂಟ್ರೆಸ್ಟ್ ಇರೋರು, ಲಕ್ಕಿಲಿಕೇಶಸ್ ಮೇಲೆ ನಂಬಿಕೆ ಇರೋರು ನನ್ನ ಒಂದು ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ತಾರೆ. 1,000 ಕೊಟ್ಟು, ಈ ತಡಿಗುರು ನಾನು ಇವ್ರದ್ದು ಪರ್ಚೇಸ್ ಮಾಡ್ತೀನಿ, ದುಡ್ಡು ಗೊತ್ತಿಲ್ಲ ಇವರು ಡೆವಲಪ್ ಆಗ್ಬೋದು, ಇವ್ರ ಕಂಪ್ನಿ ಬೆಳಿಬೋದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, 1,000 ರೂಪಾಯಿ ಪರ್ಚೇಸ್ ಮಾಡ್ಕೊಳ್ತಾರೆ. ಒಬ್ಬೊಬ್ಬರು 10 ಶೇರ್ 20 ಶೇರ್ ಹಿಂಗೆ ಪರ್ಚೇಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಯಾವಾಗ ಜನಗಳು ನನ್ನ ಒಂದು ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತಾರೋ, ನನ್ನ ಹತ್ರ 6 ಲಕ್ಷ ಅಮೌಂಟು ತುಂಬ ಈಸಿಯಾಗಿ ಜನಗಳಿಂದ ನನ್ನ ಕೈಗೆ ಬಂದು ಸೇರ್ಬಿಡುತ್ತೆ. ಅಲ್ಲಿಗೆ ನನ್ನ ಹತ್ರ ಟೋಟಲ್ 10 ಲಕ್ಷ ಆಯಿತು, ನನ್ನ ಕಂಪ್ನಿನ ನಾನು ಅವಾಗ ಡೆವಲಪ್ ಮಾಡ್ಕೋಬೋದು. ಇವಾಗ ನಿಮಗೆ ಕ್ವಶನ್ ಶುರು ಆಗುತ್ತೆ, ನಾವು ಕಂಪ್ನಿನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಲಕ್ಕಿಲಿಕೇಶಸ್ ಕಂಪ್ನಿನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಜನಗಳಿಗೆ ದುಡ್ಡು ಕೊಡಬೇಕು ಅಂತ, ಜನಗಳಿಗೆ ಅಲ್ಲಿ ಪ್ರಾಫಿಟ್ ಆಗುತ್ತೆ, ಹೆಂಗೆ ಪ್ರಾಫಿಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಪ್ರಾಫಿಟ್ಟು ಆಗುತ್ತೆ, ಲಾಸು ಕೂಡ ಆಗ್ಬೋದು. ನೋಡಿ, ನೀವು ಒಂದು ಶೇರ್ನ ನನ್ನ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ನನ್ನ ಕಂಪ್ನಿಯಿಂದ ಅಂತಂದರೆ, ನೀವು ಕೂಡ ಒಂದು ಮೆಂಬರ್ ನನ್ನ ಒಂದು ಕಂಪ್ನಿಲಿ. ಆಯಿತಾ, ಪ್ರಾಫಿಟ್ ಆದರೂ ಲಾಸ್ ಆದರೂ ನೀವು ಕೂಡ ನಮ್ಮ ಒಂದು ಕಂಪ್ನಿಲಿ ಒಬ್ಬರು ವ್ಯಕ್ತಿ ಆಗಿರ್ತೀರ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಫಸ್ಟ್ ಟೈಮ್ ಒಂದು ಕಂಪ್ನಿ ಬಂದು ರಿಜಿಸ್ಟರ್ ಆಗಿ ಮಾಡಿದ್ರೆ ಅದು ಫಸ್ಟು IPO ಮಾಡಬೇಕು ಅಂತಂದರೆ, ನಾನು ಆವಾಗಲೇ ಹೇಳಿದಂಗೆ ಫಸ್ಟು ನೀವು ಶೇರ್ಸ್ಗಳನ್ನ ಮಾರಾಟ ಮಾಡಬೇಕು. ಅದಾದಮೇಲೆ ಆ ಶೇರ್ಸ್ಗಳು ನೀವು ಮತ್ತೆ ಹೊಸದಾಗಿ ನೀವು ಇದ್ಕೊಡೋಂಗಿಲ್ಲ. ಸೊ ಅದನ್ನೇ ತಗೋತಾ ಹೋಗ್ತಾ ಇರ್ತಾರೆ, ಬೈ ಸೆಲ್ಲು ನಡೀತಾ ಇರುತ್ತೆ. ಸೊ ಆದ್ದರಿಂದ ಸೊ ಫಸ್ಟ್ ಟೈಮ್ ಬಂದಾಗ ಮಾತ್ರ IPO ನಡೆಯುತ್ತೆ. ಓಕೆ ಗೈಸ್, ಇವಾಗ ನಿಮಗೆ ನೀಟಾಗಿ ಅರ್ಥ ಆಗಿದೆ ಯಾವ ಥರ ಕಂಪ್ನಿ ಬಂದು ರಿಜಿಸ್ಟರ್ ಆಗುತ್ತೆ, ಸೆಬಿ ಅಂತಂದ್ರೇನು ಎಲ್ಲ ಅರ್ಥ ಆಗಿದೆ. ಸೊ ಇವಾಗ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಒಂದು ಮಾರ್ಕೆಟ್ ಬೇಕಲ್ವಾ? ಸೊ ಅದಕ್ಕೋಸ್ಕರ 2 ಮುಖ್ಯವಾದಂಥ ಮಾರ್ಕೆಟ್ಗಳಿದ್ದಾವೆ, ಒಂದು NSE, ಇನ್ನೊಂದು BSE. NSE ಅಂತಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಂದ್ಬಿಟ್ಟು, BSE ಅಂತಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ಸೊ ಇವೆರಡು ಮಾರ್ಕೆಟ್ ಅಂತ ಅಂದ್ಕೊಳ್ಳಿ. ಸೊ ಇದ್ರ ಕೆಳಗಡೆ ಒಂದಷ್ಟು ಕಂಪ್ನಿಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅಲ್ಲಿ ನೀವು ಶೇರ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ಸೆಲ್ ಮಾಡ್ಬೋದು, ಎಲ್ಲನೂ ಕೂಡ ನೀವು ಈ ಒಂದು ಎರಡರೊಳಗೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ನೀವು ಮಾಡ್ಬೋದು. ಇವಾಗ ನೀವು ಏನೋ ಒಂದು ತರಕಾರಿ ತೊಗೋಬೇಕು ಅಂತಂದರೆ ಮಾರ್ಕೆಟ್ಗೆ ಹೋಗ್ಬೇಕು, ಪಪ್ಸ್ ತೊಗೋಬೇಕು ಅಂತಂದರೆ ಬೇಕ್ರಿಗೆ ಹೋಗ್ಬೇಕು, ಗೋಬಿ ತಿನ್ಬೇಕು ಅಂತಂದರೆ ಒಂದು ಜಾಗಕ್ಕೆ ಹೋಗ್ಬೇಕು. ಸೊ ಅದೇ ಥರ ನೀವು ಶೇರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಸೊ ಇವೆರಡು ಜಾಗಗಳಿಗೆ ನೀವು ಬರಬೇಕು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರೊಳಗೆ ಕಂಪ್ನಿಗಳಿರ್ತವೆ, ಸೊ ಅಲ್ಲಿ ನೀವು ಪರ್ಚೇಸ್ನ ಮಾಡುವಂಥದ್ದು. ಸೊ ಈ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ 50 ಕಂಪ್ನಿಗಳು ಬರುತ್ತೆ ಇದರ ಕೆಳಗಡೆ. ಸೊ ಇನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ 30 ಕಂಪ್ನಿಗಳು ಬರುತ್ತೆ.
ಅರ್ಥ ಆಯ್ತಾ? ಸೊ ಇವೆರಡು ಟೈಪ್ಸು, ಇನ್ನೂ ಹಲವಾರು ಸ್ಟಾಕ್ ಎಕ್ಸ್ಚೇಂಜ್ಗಳಿದ್ದಾವೆ. ಸೊ ಅದರಲ್ಲಿ ಮೈನ್ ಆಗಿರೋದು ಇವೆರಡು, ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ. ಓಕೆ, ಕ್ಲಿಯರ್ ಆಯಿತು. ಸೊ ಇವಾಗ ನೀವು ಕೇಳಿರ್ತೀರ ಸನ್ಸೆಕ್ಸ್ ಅಂತಂದ್ಬಿಟ್ಟು, ಸನ್ಸೆಕ್ಸ್ ಇಷ್ಟು ಇನ್ಕ್ರೀಸ್ ಆಯಿತು, ಇಷ್ಟು ಡಿಕ್ರೀಸ್ ಆಯಿತು, ಇದೆಲ್ಲ ತೋರಿಸ್ತಾ ಇರ್ತಾರೆ ನ್ಯೂಸಲ್ಲಿ, ನೀವು ನೋಡಿರ್ತೀರ. ಸೊ ಏನಿದು ಸನ್ಸೆಕ್ಸ್ ಅಂತ ನೀವು ನೋಡೋದಾದರೆ, ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನು ಬರುತ್ತೋ ಒಂದು ಅವರೇಜ್ ಔಟ್ಪುಟ್ಟು, ಸೊ ಅದನ್ನೇ ಸನ್ಸೆಕ್ಸ್ ಅಂತಂತಾರೆ. ಸೊ ಅರ್ಥ ಆಗಿಲ್ವಾ? ಸೊ ಅರ್ಥ ಆಗಿಲ್ಲ ಅಂತಂದರೆ, ನೀವು ಐ ಪಿ ಎಲ್ ನೋಡ್ತಿರಲ್ವಾ? ಸೊ ಐ ಪಿ ಎಲ್ಲಲ್ಲಿ ಎಲ್ಲರೂ ಮ್ಯಾಚ್ ಆಡ್ತಾ ಇರ್ತಾರೆ, ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪ್ರತಿದಿನ ಒಬ್ಬೊಬ್ರದ್ದೊಂದು ಮ್ಯಾಚ್ ಇರುತ್ತೆ, ಆಡ್ತಾ ಇರ್ತಾರೆ, ಗೆಲ್ತಾ ಇರ್ತಾರೆ. ಆದರೆ ಒಂದು ಔಟ್ಪುಟ್ಟು ಅಂತ ಒಂದು ಇರುತ್ತೆ ನೋಡಿ, ಪಾಯಿಂಟ್ಸ್ ಟೇಬಲ್ ಅಂತ. ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾರು ಫಸ್ಟಲ್ಲಿದ್ದಾರೆ, ಯಾರು ಸೆಕೆಂಡಲ್ಲಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ, ಅವ್ರು ಗೆದ್ದಿರೋ ಪ್ರಕಾರ ಅಲ್ಲಿ ರ್ಯಾಂಕಿಂಗ್ ಕೊಟ್ಟಿರ್ತಾರೆ, ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಸೊ ಅವಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಅವ್ರಿಗೆ ಗೆದ್ದಿರೋದಕ್ಕೆ ನಂಬರ್ ಒನ್ ಅಲ್ಲ ಅವರೇ, ಸೋತಿರೋದಕ್ಕೆ ಅವ್ರು ಲಾಸ್ಟ್ ಅಲ್ಲ ಅವರೇ ಅನ್ನೋದು ಅರ್ಥ ಆಗುತ್ತೆ. ಸೊ ಆ ಪಾಯಿಂಟ್ಸ್ ಟೇಬಲ್ಲೇ ಸನ್ಸೆಕ್ಸ್. ಸನ್ಸೆಕ್ಸ್ ಯಾವುದ್ರ ಪಾಯಿಂಟ್ಸ್ ಟೇಬಲ್ ಅಂತಂದರೆ ಬಿ ಎಸ್ ಸಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅಲ್ಲಿ ಕಂಪ್ನಿಗಳು, 30 ಕಂಪ್ನಿಗಳು ಏನಿರುತ್ತೆ ಅದರ ಅವರೇಜ್ ತೋರಿಸೋದೇ ಈ ಸನ್ಸೆಕ್ಸ್. ಓಕೆ, ಸನ್ಸೆಕ್ಸ್ ಅರ್ಥ ಆಯಿತು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವರೇಜ್ ಬರೋದೇ ಸನ್ಸೆಕ್ಸ್. ಓಕೆ, ಸೊ ಇನ್ನು ಎನ್ ಎಸ್ ಸಿಲಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಬರೋದು ನಿಫ್ಟಿ ಅಂತ. ಸನ್ಸೆಕ್ಸ್ ಥರ ನಿಫ್ಟಿ ಬರುತ್ತೆ ಯಾವುದಕ್ಕೆ? ಎನ್ ಎಸ್ ಸಿಗೆ. ಆಯಿತಾ? ಸೊ ಬಿ ಎಸ್ ಸಿಗೆ ಔಟ್ಪುಟ್ ಬರೋದು ಸನ್ಸೆಕ್ಸಿಂದ, ಎನ್ ಎಸ್ ಸಿಗೆ ಔಟ್ಪುಟ್ ಬರೋದು ನಿಫ್ಟಿಯಿಂದ. ಓಕೆ, ಸೊ ಇವಾಗ ಕ್ಲಿಯರ್ ಆಗಿದೆ ಸನ್ಸೆಕ್ಸ್ ಅಂದ್ರೇನು, ನಿಫ್ಟಿ ಅಂದ್ರೇನು ಅಂತ ನಿಮ್ಗೆ ಅರ್ಥ ಆಯಿತು. ಸೊ ಇವಾಗ, ಸೊ ನಿಮಗೆ ಯಾವ ಥರ ಇದರಲ್ಲಿ ದುಡ್ಡು ಮಾಡೋದು ಹೆಂಗೆ, ಇವಾಗ ನಾನು ಮ್ಯಾಟ್ರ್ ಒಳಗೆ ಎಂಟ್ರಿ ಆಗ್ತೀನಿ. ನೋಡಿ, ಆ ಥರ ಬಿಡಬೇಡಿ, ನಾನು ಕೂಡ ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ. ಸೊ ಒಂದೊಂದಾಗಿ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀನಿ ಇಲ್ಲಿ, ತಿಳ್ಕೊಂಡಂಗೆ ನಿಮಗೆ ಹೇಳಿ ನಾನು ಬರ್ತಾ ಇದ್ದೀನಿ ಜೊತೆಗೆ ಕ್ರಿಯೇಟ್ ಮಾಡೋಣ. ನೀವು ಅರ್ಜೆಂಟ್ ತೊಗೊಬಿಡಿ, ಇವಾಗ ವೀಡಿಯೋ ನೋಡಿದ ತಕ್ಷಣ ಅಯ್ಯೋ ಅಕೌಂಟ್ ಕ್ರಿಯೇಟ್ ಮಾಡೋದಂಗೆ ಎಲ್ಲ ಸರ್ಚ್ ಮಾಡ್ಬಿಟ್ಟು ಇದು ಮಾಡೋಕೆ ಹೋಗ್ಬಿಡಿ, ನಾನೇ ವೀಡಿಯೋ ಮಾಡ್ತೀನಿ, ನನ್ನ ಹತ್ರನೇ ನೋಡೋರಂತೆ. ಓಕೆ, ನಾನು ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಇನ್ನೂ ತಿಳ್ಕೊತಾ ಇದ್ದೀನಿ. ಸೊ ಒಂದೊಂದಾಗಿ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ, ಜೊತೆಗೆ ನೀವು ಕೂಡ ಕ್ರಿಯೇಟ್ ಮಾಡ್ಕೊಂಡು ಹೋಗೋರಂತೆ. ಸೊ ಇವಾಗ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಏನೇನೆಲ್ಲ ಬೇಕು ಅಂತ ಫಸ್ಟು ನಾನು ಹೇಳ್ತೀನಿ. ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಒಂದು ಸೇವಿಂಗ್ಸ್ ಅಕೌಂಟ್. ಸೊ ಈ ಒಂದು ಸೇವಿಂಗ್ಸ್ ಅಕೌಂಟ್ ಇದರ ಜೊತೆಗೆ ಒಂದು ಟ್ರೇಡಿಂಗ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಅದರ ಜೊತೆಗೆ ಒಂದು ಡಿಮ್ಯಾಂಟ್ ಅಕೌಂಟ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಮೊದಲೆಲ್ಲ ನೀವು ಒಂದು ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತೀರಾ ಅಂತಂದರೆ ಫಾರ್ಮ್ ರೀತಿ ಬರ್ತಿತ್ತು, ಇವಾಗ ಏನಿಲ್ಲ, ಆನ್ಲೈನಲ್ಲೇ ಒಂದು ಡಿಮ್ಯಾಂಟ್ ಅಕೌಂಟಲ್ಲಿ ನಿಮ್ಮದು ಸೇವ್ ಆಗಿರುತ್ತೆ. ಸೊ ಎಲ್ಲ ಆನ್ಲೈನಲ್ಲೇ ನಡೀತಾ ಇರುತ್ತೆ. ಓಕೆನಾ? ಸೊ ಈ ಮೂರು ಇದ್ದರೆ ಸಾಕು. ಸೊ ನೀವು ಆರಾಮಾಗಿ ಶೇರ್ ಮಾರ್ಕೆಟಲ್ಲಿ ನೀವು ಕೂಡ ಅರ್ನಿಂಗ್ಸ್ನ ನೀವು ಮಾಡ್ಬೋದು, ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಎಲ್ಲನೂ ಕೂಡ ನೀವು ಮಾಡ್ಬೋದು. ಸೊ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದಂತ ಸದ್ಯದಲ್ಲೇ ವೀಡಿಯೋ ಬರುತ್ತೆ, ನಾನು ಕ್ರಿಯೇಟ್ ಮಾಡಿದಾಗಲೇ ನಿಮಗೆ ತಿಳಿಸ್ಕೊಡ್ತೀನಿ. ಆ ಥರ ಬೇಡ. ಓಕೆ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ, ಅದಾದಮೇಲೆ ಅಕೌಂಟ್ ನಿಧಾನಕ್ಕೆ ಕ್ರಿಯೇಟ್ ಮಾಡೋಣ, ತೊಂದರೆ ಇಲ್ಲ. ಸೊ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡೋದು ನಿಮ್ಗೆ ಅರ್ಥ ಆಗಿದೆ. ಸೊ ಇವಾಗ ಇಲ್ಲಿ ಯಾವ್ಯಾವ ಥರ ದುಡ್ಡನ್ನ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇದರಲ್ಲಿ ಎರಡು ಥರ ನೀವು ದುಡ್ಡನ್ನು ಮಾಡ್ಬೋದು. ಒಂದು ಇಂಟ್ರಾಡೇ ಅಂತ ಬರುತ್ತೆ, ಅಂದರೆ ಈ ದಿನನೇ ಪರ್ಚೇಸ್ ಮಾಡೋದು, ಈ ದಿನನೇ ಮಾರಾಟ ಮಾಡೋದು, ಅದು ಇಂಟ್ರಾಡೇ. ಇನ್ನೊಂದು ಲಾಂಗ್ ಟರ್ಮ್ ಅಂತ ಬರುತ್ತೆ, ಈ ದಿನ ತಗೊಳ್ಳೋದು, ಒಂದು ವರ್ಷನೋ, ಎರಡು ವರ್ಷನೋ, ಮೂರು ವರ್ಷನೋ ಬಿಟ್ಕೊಂಡು ಸೆಲ್ ಮಾಡೋದು. ಓಕೆ, ಸೊ ಇವಾಗ ಇಂಟ್ರಾಡೇ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬಿಡ್ತೀನಿ. ಓಕೆ ಓಕೆ ಗೈಸ್, ಸೊ ಇವಾಗ ಇಂಟ್ರಾಡೇ ಬಗ್ಗೆ ನಾನು ಮಾತಾಡೋದಾದರೆ, ಸೊ ಇಂಟ್ರಾಡೇ ಅಂತಂದರೆ ನಾನು ಅವಾಗಲೇ ಹೇಳಿದೆ, ಇವತ್ತು ನೀವು ಶೇರ್ನ ಪರ್ಚೇಸ್ ಮಾಡ್ತೀರಾ, ಇವತ್ತೇ ನೀವು ಸೆಲ್ ಮಾಡಿಬಿಡ್ಬೇಕು. ಓಕೆ, ಸೊ ಇವಾಗ ಒಂದು ಲಕ್ಕಿ ಲಿಕೇಶಸ್ಗೆ ಒಂದು ಕಂಪ್ನಿ ಅಂತ ಅಂದ್ಕೊಳ್ಳಿ, ನಾನು ಶೇರ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಶೇರ್ಸ್ಗಳ ಬೆಲೆ ಒಂದೊಂದಕ್ಕೆ 30 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ, 10 ಗಂಟೇಲಿ 11 ಗಂಟೇಲಿ ಇದ್ದಕ್ಕಿದ್ದಂಗೆ 40 ರೂಪಾಯಿ ಆಗೋಯ್ತು. ನೀವೇನು ಮಾಡಿರ್ತೀರಾ, 30 ರೂಪಾಯಿಗೆ ಒಂದು ಶೇರ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಬೇಡ, ಒಂದು ಶೇರ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ, ಒಂದು ಶೇರ್ 30 ರೂಪಾಯಿ ತೊಗೊಂಡಿದ್ದೀರಾ, 11 ಗಂಟೆಗೆ 40 ರೂಪಾಯಿ ಆಗ್ಬಿಡುತ್ತೆ ನನ್ನ ಶೇರ್. ಅವಾಗ ನೀವೇನು ಮಾಡ್ತೀರಾ, ಮಾರ್ಬಿಡ್ತೀರಾ, 40 ರೂಪಾಯಿಗೆ ಮಾರ್ಬಿಡ್ತೀರಾ. ಯಾಕೆ ಮಾರ್ತೀರಾ, ಪ್ರಾಫಿಟ್ ಆಯ್ತಲ್ಲಿ, 10 ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಯಿತು ಮಾರಿದ್ರೆ ಅಲ್ವಾ. 20 ಈಗ 10 ಗಂಟೇಲಿ ನಿಮಗೆ 30 ರೂಪಾಯಿ ಇತ್ತು, 11 ಗಂಟೇಲಿ 29 ರೂಪಾಯಿ ಇತ್ತು ಅಂದರೆ ಮಾರ್ತೀರಾ ನೀವು? ಮಾರಲ್ಲ, ಯಾಕೆಂದರೆ ನಿಮಗೆ 1 ರೂಪಾಯಿ ಲಾಸ್ ಆಯ್ತದೆ. ಅದ್ರ ಬದಲು 40 ರೂಪಾಯಿ ಆಗಿದ್ರೆ 11 ಗಂಟೇಲಿ ನೀವು ಮಾರಬೇಕು, ಯಾಕೆಂತಂದರೆ ನೀವು ತೊಗೊಂಡಿದ್ದು 30 ರೂಪಾಯಿ, 40 ರೂಪಾಯಿ ಮಾರಲ್ಲ, ನಿಮಗೆಲ್ಲ ಎಷ್ಟು ಡಿಫ್ರೆನ್ಸ್ ಬಂತು, 10 ರೂಪಾಯಿ ಡಿಫ್ರೆನ್ಸ್ ಬಂತು, 10 ರೂಪಾಯಿ ಒಂದಿನಕ್ಕೆ ಬಂತು, ಯಾರು ಕೊಡ್ತಾರೆ 10 ರೂಪಾಯಿ ನಿಮಗೆ? ಇದು ಇಂಟ್ರಾಡೇ ಕೆಲಸ. ಸೊ ನೀವು ಅವತ್ತೇ ತಗೊಂಡು ಅವತ್ತೇ ಮಾರಲೇಬೇಕು, ಆಯಿತಾ? ಸೊ ಇಲ್ಲ ಅಂತಂದರೆ ಅದು ಪ್ರಾಫಿಟ್ ಆದರೂ ಆಗಲಿ ಲಾಸ್ ಆದರೂ ಆಗಲಿ ನೀವು ಅವತ್ತೇ ತೊಗೊಂಡು ಅವತ್ತೇ ಮಾರಬೇಕು, ಇದು ಇಂಟ್ರಾಡೇ ಕೆಲಸ, ಆಯಿತಾ? ಸೊ ಇನ್ನು ಲಾಂಗ್ ಟರ್ಮ್ ಬರುತ್ತೆ ನೋಡಿ. ಇವತ್ತು ತಗೊಳ್ಳೋದು ನೀವು ಲಕ್ಕಿ ಲಿಕೇಶಲ್ಲಿ ಒಂದು ಶೇರ್ನ 1,000 ರೂಪಾಯಿ ಇಟ್ಟಿರ್ತೀನಿ, ತಗೊಬಿಟ್ಟು 2 ವರ್ಷ ಬಿಟ್ಕೊಂಡು 2,000 ಆಗಿದ್ದಾಗ ಬೇಕಾದ್ರೆ ನೀವು ಮಾರಾಟ ಮಾಡ್ಕೋಬೋದು. ಸೊ ಈ ಥರ ಹೇಳೋಕ್ಕಾಗಲ್ಲ, ಅದು ಡಿಕ್ರೀಸ್ ಆಗಿರೋ ಆಗಿರುತ್ತದೆ. ಈಗ ನಿಮಗೆ ಕ್ವಶನ್ಸ್ ಶುರು ಆಗುತ್ತೆ, ಯಾವ ಥರ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಅನ್ನೋದು ನಿಮಗೆ ಕ್ವಶನ್ ಶುರು ಆಗುತ್ತೆ. ಇದಕ್ಕೆ ಉತ್ತರನ ನಾನು ಹೇಳೋದಾದರೆ ನೋಡಿ, ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದರೆ ಇನ್ಕ್ರೀಸ್ ಆಗುತ್ತೆ.
ಓಕೆ, ಅರ್ಥ ಆಯ್ತಾ? ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದರೆ ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ ಕಮ್ಮಿ ಇದ್ದು ಸಪ್ಲೈ ಜಾಸ್ತಿ ಆದರೆ ಡಿಕ್ರೀಸ್ ಆಗುತ್ತೆ. ಸಿಂಪಲ್. ಓಕೆ, ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದರೆ ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ ಕಮ್ಮಿ ಇದ್ದು ಸಪ್ಲೈ ಜಾಸ್ತಿ ಆಯಿತು ಅಂತ ಅಂದರೆ ಸೊ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಇದರ ರೂಲ್ಸ್ ಶೇರ್ ಮಾರ್ಕೆಟಲ್ಲಿ. ತುಂಬ ಜನ ಒಳ್ಳೊಳ್ಳೆ ತಲೆ ಓಡಿಸಿ ದುಡ್ಡನ್ನ ಮಾಡಿರೋರು ಇದ್ದಾರೆ. ಸೊ ಇದರಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಬಂದು ನೀವು ತಲೆ ಓಡಿಸ್ಬೇಕು. ನೋಡಿ, ನಾವು ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಇವ್ರ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡೋಣ ಹಂಗಲ್ಲ. ಟ್ರೆಂಡನ್ನು ಫಾಲೋ ಮಾಡಿ. ಟ್ರೆಂಡ್ ಯಾವ ಕಡೆಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿ. ನೋಡ್ಕೊಂಡು ನೀವು ಅದರ ತಕ್ಕಂಗೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಲೈಫಲ್ಲಿ ಒಂದು ಒಳ್ಳೆ ದುಡ್ಡು ಮಾಡ್ಬೋದು. ಆಯಿತಾ? ಸೊ ಯಾರ್ಯಾದರೂ ಅಷ್ಟೇ, ಮುಂದಿನ ದಿನ ನಾನು ಕೂಡ ನಿಮಗೆ ಈ ಶೇರ್ ತೊಗೊಳ್ಳಿ ಅಂತ ನಾನು ಯಾವುದೇ ಕಣ್ಣು ಕೇಳೋಕ್ಕಾಗಲ್ಲ. ಯಾಕೆಂತಂದರೆ ನನಗೂ ಯೋಚನೆ ಮಾಡಬೇಕಲ್ಲ. ಸೊ ಆದ್ದರಿಂದ ಯಾರ ಮಾತಿಗೂ ಇಂಪ್ರೆಸ್ ಆಗಬೇಡಿ. ಜಸ್ಟ್ ನಿಮ್ಮ ಒಂದು ಯೋಚನೆ ಬಿಟ್ಟಿದ್ದು. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಾತ್ರ ವಿಷಯಗಳನ್ನ ತಿಳ್ಕೊಳ್ಳಿ. ಆದರೆ ಈ ಶೇರ್ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತಾರಲ್ಲ, ಅದೆಲ್ಲ ನೀವು ತಗೋಬೇಡಿ. ಯಾಕೆಂತಂದರೆ ನಿಮ್ಮ ಯೋಚನೆ ನಿಮಗೆ ಬಿಟ್ಟಿದ್ದು. ದುಡ್ಡು ಹಾಕ್ತಾ ಇರೋರು ನೀವು, ನಿಮ್ಮ ಕೈಲಿರುತ್ತಲ್ಲ. ಆ್ಯಂಡ್ ಶೇರ್ ಮಾರ್ಕೆಟ್ಗೆ ಬರೋರು ಇನ್ವೆಸ್ಟ್ ಮಾಡಲೇಬೇಕು. ಆಯಿತಾ? ದುಡ್ಡು ಇನ್ವೆಸ್ಟ್ ಮಾಡ್ದೇ ನಾವು ಅರ್ನಿಂಗ್ಸ್ ಮಾಡ್ತೀವಿ ಅವೆಲ್ಲ ಆಗಲ್ಲ. ನೀವು ಶೇರ್ ತೊಗೋಬೇಕು ಅಂತಂದರೆ ದುಡ್ಡು ಕೊಡಲೇಬೇಕು. ಆ್ಯಂಡ್ ದುಡ್ಡು ಯಾವುದು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಅಂತಿರುತ್ತೆ ನೋಡಿ. ಈಗ ನನ್ನ ಹತ್ರ 10 ರೂಪಾಯಿ ಹೋದರೂ ನನಗೇನು ಟೆನ್ಷನ್ ಇಲ್ಲ ಅಂತ ಇರ್ತಾರೆ ನೋಡಿ. ಅಂಥವ್ರಿಗೆ ಈ ಒಂದು ಶೇರ್ ಮಾರ್ಕೆಟ್ ಸರಿ. ನೀವು ಮನೇಲೆಲ್ಲ ದುಡ್ಡು ಇಸ್ಕೊಂಡು ಇನ್ವೆಸ್ಟ್ ಮಾಡಿಬಿಟ್ಟು ತಡಿ ಕೊಡ್ತೀನಿ ಇನ್ನೊಂದೆರಡು ತಿಂಗಳು ಶೇರ್ ಒಳ್ಳೆ ಮೇಕೋದ ಮೇಲೆ ತಗೊಂಡು ನಿನಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅಂದ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡು ಮಾಡಿದ್ರೆ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ಹತ್ರ ದುಡ್ಡು ಎಕ್ಸ್ಟ್ರಾ ದುಡ್ಡು ಇದೆ ಅಂತಂದರೆ, ಈಗ ಏನೋ ಒಂದು ಹೊರಗಡೆ ಏನೋ ತಿಂತಾ ಇರ್ತೀರಾ, ಪಪ್ಸ್ ತಿಂತಾ ಇರ್ತೀರಾ 20 ರೂಪಾಯಿ ಕೊಟ್ಬಿಟ್ಟು, ಆ ದುಡ್ಡನ್ನು ಸ್ವಲ್ಪ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನೋ ಒಂದು ಬದಲಾವಣೆ ಆಗ್ಬೋದು. ಸೊ ಈ ಒಂದು ಕೆಲಸಕ್ಕೆ ಲಕ್ಕಿ ಲಿಕೇಶು ಕೂಡ ಇವಾಗ ಮುಂದಾಗಿದ್ದಾರೆ. ಸೊ ಇದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಕೂಡ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗೆಂಗಾಗುತ್ತೆ ಅಂತ, ಬಟ್ ನಂದೇನು ಅಂತಂದರೆ ನಿಮ್ಗೆ ಗೊತ್ತಿರೋದೆ, ನನ್ನ ಓನ್ ದುಡ್ಡನ್ನೇ ನಾನು ಇನ್ವೆಸ್ಟ್ ಮಾಡಿ ಏನೋ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಎಲ್ಲ ನೆಬರ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಸೊ ವೀಡಿಯೋಸ್ ಆಗಿದ್ರೆ ಒಂದು ಲೈಕ್ ಮಾಡಿ. ಸದ್ಯದಲ್ಲೇ ಈ ಶೇರ್ ಮಾರ್ಕೆಟ್ ಬಗ್ಗೆ ಇನ್ನೂ ವೀಡಿಯೋಸ್ಗಳು ಬರುತ್ತೆ. ಇದು ಒಂದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಎಲ್ಲನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಶೇರ್ ಮಾರ್ಕೆಟಲ್ಲಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಬರ್ತದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನನಗೂ ಒಂದು ಐಡಿಯಾ ಸಿಗುತ್ತೆ. ವೀಡಿಯೋಸ್ಗಳು ಶೇರ್ ಮಾರ್ಕೆಟ್ ಮೇಲೆ ಜಾಸ್ತಿ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.